ನಿನ್ನೆ ರಾತ್ರಿ 2:16 ಕ್ಯಾಮ್ರಾದಲ್ಲಿ ಸಿ ಸಿ ಕ್ಯಾಮ್ರಾ ಏನಿದೆ ಅದರಲ್ಲಿ ರೆಕಾರ್ಡ್ ಆಗಿದೆ. ಒಂದು ನಿಮಿಷ ಕ್ಯಾಮ್ರಾಗಳು ನೋಡಿಬಿಟ್ಟು ಮತ್ತೆ ಹಿಂದೆ ನಮ್ಮವರು 3 ಜನ ಪುರೋಹಿತರು ಪಟ್ರು ಎಲ್ಲ ಇದ್ದಾರೆ, ಅವರಿರೋ ರೂಮ್ನ ಲಾಕ್ ಮಾಡಿಕೊಂಡು ಮತ್ತೆ ಬಂದು 2:21:50 ಇರಬೇಕು. ಅವಾಗ ಬಂದು ಬೀಗ ಹೊಡೆದು ಒಳಗೋಗಿ 1 ನಿಮಿಷ ಇದ್ದಾನೆ ಅಲ್ಲಿ, ಒಡವೆ ಇದೆ ಸಣ್ಣದೊಂದು ಚಿನ್ನದ್ದು, ಅದನ್ನು ಏನು ಮುಟ್ಟಿಲ್ಲ. ಹಣ ಇತ್ತು ಅದು ಮುಟ್ಟಿಲ್ಲ. ಎಷ್ಟಿತ್ತು ಹಣ? ಹಣ ನಿನ್ನೆ ತಟ್ಟೆ ಕಾಸು ಏನು ಮಂಗಳಾರತಿ ಕಾಸಿದೆ, ಒಂದು 700-800 ಇತ್ತು ಅಂದ್ಕೊಳ್ತೀನಿ. ಅದು ಕಣ್ಣು ಕಾಣ್ತಾ ಇದೆ ಅಲ್ಲಿ ಎದುರುಗಡೆನೆ, ಅದನ್ನು ಮುಟ್ಟಿಲ್ಲ. ಒಂದು ತಾಲಿ ಇತ್ತು ನಿನ್ನೆ, ಮರುಮಾಂಗಲ್ಯ ಧಾರಣೆ ಆಯಿತು ಇಲ್ಲಿ ನಮ್ಮಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ, ಆದ್ದರಿಂದ ಸರ್ಪ ದೋಷ ಪರಿಹಾರಗಳೆಲ್ಲ ಆಗುತ್ತೆ. ಮಾಂಗಲ್ಯ ದೋಷ ಇತ್ತು ಅದನ್ನು ಪರಿಹಾರ ಆಗಿತ್ತು. ಅದ್ರದ್ದು ಮಾಂಗಲ್ಯ ಇಲ್ಲಿ ಭಗವಂತನ ಬಿಟ್ಟೋಗಿದ್ರು ಅದು ಅಲ್ಲೇ ಇತ್ತು ಪಾದದ ಹತ್ರ, ಅದನ್ನು ಮುಟ್ಟಿಲ್ಲ. ಯಾವ ಪದಾರ್ಥಗಳು ಹೋಗಿಲ್ಲ. 1 ನಿಮಿಷ ಆದಮೇಲೆ ಹೊರಟೋಗಿದ್ರು. 1 ನಿಮಿಷ ಇದ್ದಾನೆ ನಮಗೆ ಬೆಳಗ್ಗೆ ಎದ್ದು ಸ್ವಾಮಿ ಒಳಗಡೆ ಹೋಗ್ಬೇಕಂದ್ರೆ ಆ ಸ್ವಾಮಿ ನೋಡಿದ್ರೆ ನಿಲ್ಲಕ್ಕಾಗಲ್ಲ. ಅವನಿಗೂ ಹಂಗಾಗಿರ್ಬೋದು. ನಮಗೆ ಇದನ್ನ ನೋಡಿದ್ರೆ ಇದನ್ನೆಲ್ಲ ನಗೆ ಇದೆ, ಹಣ ಇದೆ, ಮತ್ತೆ ಚಿನ್ನ ಇದೆ, ಅದನ್ನೇನು ತಗೊಳ್ಳದೆ ಹೋಗಿದ್ದಾನೆ ಅಂದರೆ ಆಶ್ಚರ್ಯ ಮತ್ತು ಪ್ರಶ್ನೆ. ಕೊನೆಗೇನನ್ಸುತ್ತೆ, ಎಲ್ಲೋ ಭಗವಂತನ ಪವಾಡನೋ ಅದು ಅರ್ಥ ಆಗ್ತಾ ಇಲ್ಲ. 7 ನಿಮಿಷದೊಳಗೆ ಇದಿಷ್ಟು ಮಾಡಿ ಬೇಗ ಹೊರಟೋಗಿದ್ದೆ. 11 ಇಲ್ಲಿಗೆ ಒಂದು 2.75 ತಿಂಗಳಾಗಿದೆ ಅಷ್ಟೇ. ಈ 2.75 ತಿಂಗಳಲ್ಲೇ ಬಂದಂಥ ಜನ ಹರಕೆ ಮಾಡ್ತಾರೆ, ಹೋಗ್ತಾರೆ. 2 ದಿವಸಕ್ಕೆ ಏನಾದ್ರು ಒಂದು ಒಳ್ಳೇದಾಗಿದೆ ಅಂತ ರಿಸಲ್ಟ್ ಹೇಳ್ತಾ ಇದ್ದಾರೆ. ಅವ್ರು ಹೇಳುವಂಥ ಹರಕೆಗಳೆಲ್ಲ ಒಂದು ರೀತಿ ನಿವಾರಣೆ ಆಗಿರೋದೆಲ್ಲ ಪವಾಡದ ಥರ ಫೀಲ್ ಆಗ್ತಾ ಇದೆ ನಮಗೆ. ಜನ ಬಂದು ಹೇಳಿದ್ ಕೇಳಿದ್ದೋ ನೋಡಿತೋ, ಆದರೆ ಇವಾಗ ಈ ಕಳ್ಳ ಬಂದು ನಗೆ ಇದೆ, ಹಣ ಇದೆ, ಏನು ತಗೊಂಡೇ ಹೋಗಿದ್ದಾನೆ ಅಂದರೆ ಇದು ನಮಗೆ ಪವಾಡವಾಗಿ ಅನ್ನಿಸ್ತಾ ಇದೆ. ಬಂದವ್ರು ಹರಕೆ ಮಾಡೋದ ತಕ್ಷಣ ಅವ್ರದ್ದೇನಿದೆ ಈಡೇರಿಕೆಗಳೆಲ್ಲ ಆಗ್ತಾಯಿದೆ, ಅವ್ರ ಹರಕೆಗಳೆಲ್ಲ ಪೂರ್ಣ ಆಗ್ತಾಯಿದೆ. ಈ ನೆನ್ನೆ ಕಳ್ಳ ಬಂದು ಇಲ್ಲಿ ದೇವಸ್ಥಾನದೊಳಗೆ ಬಂದೂ ಏನೂ ತೊಗೊಂಡೋಗಿಲ್ಲ ಅಂದರೆ ಆ ಭಗವಂತನ ಶಕ್ತಿ ಅಂತಲೇ ನಾವು ನಂಬ್ತಾ ಇದ್ದೀವಿ. ರಾತ್ರಿ 11 ಗಂಟೆಗೆ ನಾವು ಮಲಗಿದ್ದೆಲ್ಲ, ಪೂಜೆ ಇದ್ದು ನೆನ್ನೆ ಪೂಜೆ ಇತ್ತು, ಮರಮಂಗಲ ಥರನೇ ಒಂದಷ್ಟು ಸಂಕಲ್ಪಗಳೆಲ್ಲ ಹೋಮ ಪೂಜೆ ಇತ್ತು, ಅದೆಲ್ಲ ಮುಗಿಸಿ ನಾವು ಮಲಗೋ ಅಷ್ಟೊತ್ತಿಗೆ ರಾತ್ರಿ 11 ಗಂಟೆ ಆಗಿತ್ತು. ಬೆಳಗಿನ ಜಾವ 3:30 3:45 ನಾವು ಎದ್ದು ಹೊರಗಡೆ ಬರಬೇಕು ಅಂತ ನೋಡಿದಾಗ ಅಲ್ಲಿ ಹೊರಗಡೆಯಿಂದ ಲಾಕ್ ಮಾಡಿದ್ರು. ಸೊ ಡೌಟ್ ಬಂತು, ಹೇಳಿದ್ದೆಲ್ಲ ಲಾಕ್ ಎಲ್ಲ ಚೆಕ್ ಮಾಡಿದ್ವಿ, ಕನ್ಫರ್ಮ್ ಆಯಿತು ಲಾಕ್ ಆಗಿದೆ ಅಂದ್ಬಿಟ್ಟು. ಸೊ ಇಮ್ಮಿಡಿಯೇಟ್ ನಾವು ಸಿ ಸಿ ಟಿ ವಿ ಅಲ್ಲಿ ಕ್ಯಾಮ್ರಾ ಚೆಕ್ ಮಾಡಿದ್ವಿ. ಕ್ಯಾಮ್ರಾ ಚೆಕ್ ಮಾಡಿದಾಗ ಡೋರ್ ಓಪನ್ ಆಗಿತ್ತು, ಗರ್ಭಗುಡಿಗೆ ಡೋರ್ ಹೊಡೆದಿತ್ತು. ಸೊ ನಾವೇನು ಮಾಡಿದ್ವಿ, ಅಲ್ಲಿ ಮಾನಿಟ್ರಲ್ಲಿ ಎಲ್ಲ ಚೆಕ್ ಮಾಡಿದ್ವಿ, ಗರ್ಭಗುಡಿ ಸುಬ್ರಹ್ಮಣ್ಯ ಸ್ವಾಮಿ ಆಗ್ಬೋದು, ಗಣೇಶ ಆಗ್ಬೋದು, ಆ್ಯಂಡ್ ಮಯೂರ ಆಗ್ಬೋದು. ಇಂಥ ಯಾಗಶಾಲೆಯಲ್ಲಿ ಒಂದಷ್ಟು ಹಿತ್ತಾಳೆ ಆರ್ನಮೆಂಟ್ಸ್ ಇತ್ತು. ಸೊ ಅವೆಲ್ಲ ಹಾಗೆ ಇತ್ತು. ಸೊ ಅಲ್ಲಿಂದ ನಾವೇ ಇನ್ನೊಂದು 2-3 ಟ್ರೈ ಮಾಡಿದ್ವಿ. ಅಲ್ಲಿ ನೆಕ್ಸ್ಟು ಇಲ್ಲಿ ದಿನೇಶ್ ಅಂತ ಆ್ಯಂಡ್ ಶರ್ವ ಅಂತ ಇನ್ನೋ ಪರ್ಸನ್ ಅವ್ರಿಗೆ ನಾವು ಕಾಲ್ ಮಾಡಿದ್ವಿ. ಅವ್ರು ಇಮ್ಮಿಡಿಯೇಟ್ ಬಂದು ತೆಗೆದ್ರು, ಬಂದು ಓಪನ್ ಮಾಡಿದ್ರು. ಓಪನ್ ಮಾಡಿದ ಕೂಡಲೇ ನಾವು ಇಮ್ಮಿಡಿಯೇಟ್ ಗರ್ಭಗುಡಿ ಓಡಿಬಂದು ಎಲ್ಲ ಒಳಗಡೆ ಚೆಕ್ ಮಾಡಿದ್ವಿ. ಬಟ್ ಒಳಗಡೆ ಒಂದಷ್ಟು ಮಂಗಳಾರತಿ ಇದು ತಟ್ಟೆ ಪ್ಲೇಟಲ್ಲಿ ಇದ್ದಂಥ ಒಂದಷ್ಟು ದುಡ್ಡುಗಳಾಗ್ಬೋದು, ಬೆಳ್ಳಿ ಉಂಗುರ ಇತ್ತು, ಚಿನ್ನದ ತಾಳಿ ಇತ್ತು, ಆರ್ನಮೆಂಟ್ಸ್ ಎಲ್ಲ ಇತ್ತು, ದೇವ್ರ ಮೇಲೆ ಒಂದಷ್ಟು ಆರ್ನಮೆಂಟ್ಸ್ ಇತ್ತು. ಯಾವುದೂ ಮುಟ್ಟಿಲ್ಲ, ಬೀಗ ಹೊಡೆದಿದ್ದಾನೆ, ಒಳಗಡೆ ಹೋಗಿದ್ದಾನೆ, ಒಂದಷ್ಟು ಎಲ್ಲ ನೋಡಿದ್ದಾನೆ. ಬಟ್ ಅವ್ನು ಯಾವುದನ್ನೂ ಟಚ್ ಮಾಡಿಲ್ಲ. ಬಟ್ ಮಿರಾಕಲ್ ಏನಂದ್ರೆ ಅವನ ಮನಸ್ಸಲ್ಲಿ ಏನಿತ್ತಂತ ಇವತ್ತಿಗೂ ಈ ಕ್ಷಣಕ್ಕೂ ಗೊತ್ತಾಗ್ತಾಯಿಲ್ಲ. ಅವನೇನಾದ್ರು ಅವ್ನ ಇನ್ಸಿಡೆಂಟನ್ನು ತೊಗೋಬೇಕು ಅಂತ ಬಂದಿದ್ದಾನ ಏನು ಅಂತ ಇವತ್ತಿಗೂ ಗೊತ್ತಾಗ್ತಾಯಿಲ್ಲ. ಈ ಕ್ಷಣಕ್ಕೂ ನಾವೆಲ್ಲ ಡಿಸ್ಕಷನ್ ಮಾಡಿದ್ದಲ್ಲ, ಒಂದು ಕ್ಷಣ ಅಲ್ಲ ತಾಳಿ ಎತ್ಕೊಳ್ಳೋಕೆ ಒಂದು ಕ್ಷಣ ಅವನಿಗೆ ಕಣ್ಣು ಕಾಣಿಸ್ತಾ ಇಲ್ಲ. ತಾಳಿ ಬೆಳ್ಳಿ ಉಂಗುರ ಇದೆ, ಮಂಗಳಾರತಿ ತಾಳೆ ದುಡ್ಡು ಇದೆ, ಯಾವುದನ್ನು ಮುಟ್ಟಿಲ್ಲ. ಬಟ್ ಅವ್ನ ಉದ್ದೇಶ ಏನಿತ್ತು ಅಂತ ಗೊತ್ತಿಲ್ಲ, ಒಳಗೆ ಬಂದಿದ್ದ ಅವ್ನ ಉದ್ದೇಶ ಏನಂತ ಗೊತ್ತಿಲ್ಲ. ಬಟ್ ಅವ್ನು ಎತ್ತಕ್ಕಾಗದಿರೋದು ಯಾವುದೋ ಒಂದು ದೈವಿಕ ಶಕ್ತಿ ಅನ್ನೋದೇನಾದರೂ ಅವನಿಗೆ ಕಂಟ್ರೋಲ್ಗೆ ತಂತ ಗೊತ್ತಿಲ್ಲ. ಅವನು ಒಂದು ಒಳಗಡೆ ಇದ್ದರೆ ಹಬ್ಬಬ್ಬನೇ ಒಂದು ನಿಮಿಷ ಇರ್ಬೋದು, ಅವನು ಇದ್ದು ಹೊರಗಡೆ ಬಂದಿದ್ದಾನೆ. ಬಟ್ ಇವಾಗಲೂ ನಮ್ಗೆ ಯಕ್ಷ ಪ್ರಶ್ನೆ ಏನಂದ್ರೆ ಯಾಕೆ ಎತ್ಕೊಂಡಿಲ್ಲ ಅವನು ಅಂದ್ಬಿಟ್ಟು, ಅವ್ನು ಯಾಕೆ ತೆಗೆಯಕ್ಕಾಗಲಿಲ್ಲ, ಇಲ್ಲ ಅವ್ನು ಬಂದಿದ್ದ ಉದ್ದೇಶ ಏನಂದ್ರೆ ನಮ್ಗೆ ಇವತ್ತು ಗೊತ್ತಾಗ್ತಲ್ಲ. ನಾನು ಡೇ 1 ದೇವಸ್ಥಾನ ಕಟ್ಸ್ಬೇಕಾದ್ರೆ ನಾನು ಇಲ್ಲಿ ಬರ್ತಾ ಇದ್ದೀನಿ. ಗುರುಗಳ ಜೊತೆಗೆ ನಾನು ಒಂದು 13-14 ವರ್ಷದಿಂದ ಅವ್ರ ಜೊತೆಗಿದ್ದೀನಿ. ಈ ದೇವಸ್ಥಾನ ಕಟ್ಟೋ ಏನು ಪೂಜೆ ಆಯಿತು ಅವತ್ತಿಂದ ಇವತ್ತವರೆಗೂ ನಾನು ಇಲ್ಲಿ ಪೂಜೆ ಮಾಡಿಕೊಂಡು ಸೇವೆ ಮಾಡ್ಕೊಂಡಿದ್ದೀನಿ. ನನ್ನ ಹೆಸರು ಅಕ್ಷಯ್ ಅಂದ್ಬಿಟ್ಟು. ಥ್ಯಾಂಕ್ ಯು.